नमस्कार प्रिय वीक्षकरे, कन्नड भक्ति चैनल गे निम्मेल्लरिगू स्वागत। नानु निम्म दिव्या योगेश। नम्म चैनल प्रसारवागुवंत आचार विचार आध्यात्मिक विषयगळ बग्गे तिळिदुकोळ्ळबेकेंदरे ई कूडले नम्म चैनल अन्नु सब्स्क्राइब माडि पक्कदल्लि इरुवंत बेल ऐकान अन्नु क्लिक माडि। प्रिय वीक्षकरे, अमावास्ये ब्लैक बैग रेमिडी उपायवन्नु ಯಾವ ರೀತಿ ಮಾಡುವುದು ಮತ್ತೆ ಈ ಉಪಾಯ ಮಾಡುವುದಕ್ಕೆ ಏನೇನು ಸಾಮಗ್ರಿಗಳು ಬೇಕು, ಯಾವ ಸಮಯದಲ್ಲಿ ಮಾಡಬೇಕು ಮತ್ತೆ ಎಷ್ಟು ವಾರ ಈ ಉಪಾಯವನ್ನು ಮಾಡಬೇಕು ಎಂಬ ಎಲ್ಲಾ ವಿಷಯವನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿ ಕೊಡುತ್ತಿದ್ದೇನೆ. ವೀಕ್ಷಕರೇ, ಅಸೂಯೆ ದ್ವೇಷ ಎಲ್ಲ ಈ ಒಂದು ಉಪಾಯ ಮಾಡೋದ್ರಿಂದ ಕಮ್ಮಿ ಆಗುತ್ತದೆ. ಈ ಉಪಾಯ ಮಾಡೋದ್ರಿಂದ ಚೋಡ ದೃಷ್ಟಿ, ಕಣ್ಣು ದೃಷ್ಟಿ ಎಲ್ಲ ತಗಲಿದರೂ ಈ ಒಂದು ಮೂಟೆ ಕಟ್ಟತಿವಲ್ಲ, ಈ ಕಪ್ಪು ಬಟ್ಟೆಯಲ್ಲಿ ಜಸ್ಟ್ ಈ ವಸ್ತುಗಳನ್ನು ಹಾಕಿ ಮೂಟೆ ಕಟ್ಟತಿವಲ್ಲ, ಅದರಿಂದ ನಿವಾರಣೆ ಆಗುತ್ತದೆ. ಕಟ್ಟೋದ್ರಿಂದ ಎಲ್ಲ ನಿವಾರಣೆ ಆಗುತ್ತದೆ. ಕುಟುಂಬದಲ್ಲಿ ಎಲ್ಲರೂ ಸುಖ ಸಂತೋಷವಾಗಿರಲು ಸಡನ್ ಆಗಿ ಅನುಕೂಲ ಆಗಲಿಕ್ಕೆ ಮಾರ್ಗ ಸೂಚಿಸುತ್ತದೆ ಅಂತಲೇ ಹೇಳಬಹುದು. ಅಸೂಯೆ ಚೋಡ ದೃಷ್ಟಿ ತಗ್ಗುತ್ತದೆ, ಅಸೂಯೆ ಮತ್ತು ಚೋಡ ದೃಷ್ಟಿ ತಗ್ಗುತ್ತದೆ. ಸಂತೋಷ ಮನಃಶಾಂತಿ ಲಭಿಸುತ್ತದೆ, ಸಂತೋಷವಾಗಿರಲು ಮನಃಶಾಂತಿ ಲಭಿಸುತ್ತದೆ. ಇದು ಅನುಕೂಲವಾದ ಸಿದ್ಧಿ ಉಪಾಯವಾಗಿದೆ ಅಂತಲೇ ಹೇಳಬಹುದು. ಕುಟುಂಬದಲ್ಲಿ ಸದಾ ಸಂತೋಷವಾಗಿರಲಿಕ್ಕೆ ಪೂರ್ವಿಕರು ಅನೇಕ ಪ್ರಯೋಗಗಳನ್ನು ಮಾಡುತ್ತಿದ್ದರು. ಸದಾ ಕಾಲ ಸಂತೋಷವಾಗಿರಲು ಪೂರ್ವಿಕರು ಅನೇಕ ಪ್ರಯೋಗಗಳನ್ನು ಮಾಡುತ್ತಿದ್ದರು ಅಂತಲೇ ಹೇಳಬಹುದು. ಕರ್ಪೂರದಿಂದ, ನಿಂಬೆಕಾಯಿಯಿಂದ, ಕಲ್ಲು ಉಪ್ಪಿಂದ, ಈ ಎಲ್ಲ ವಸ್ತುಗಳಿಂದ ಅಮಾವಾಸ್ಯೆ ಮತ್ತು ಪೌರ್ಣಮಿಯಲ್ಲಿ ದೃಷ್ಟಿಯನ್ನು ನಿವಾರಣೆ ಮಾಡುತ್ತಿದ್ದರು ಅಂತಲೇ ಹೇಳಬಹುದು. ಅಮಾವಾಸ್ಯೆ ಮತ್ತು ಪೌರ್ಣಮಿ, ಗುರುವಾರ, ಗುರುವಾರ ಮತ್ತು ಭಾನುವಾರ ದೃಷ್ಟಿ ನಿವಾರಣೆಯನ್ನು ಮಾಡಿಕೊಳ್ತಾ ಇದ್ರು. ಈ ದೃಷ್ಟಿ ನಿವಾರಣೆ ಮಾಡಿಕೊಳ್ಳುವ ದಿನ ಯಾವುದೇ ಅಂದರೆ ಮಂಗಳವಾರ, ಗುರುವಾರ, ಭಾನುವಾರ, ಅಮಾವಾಸ್ಯೆ ಈ ದಿನ ದೃಷ್ಟಿ ನಿವಾರಣೆ ಮಾಡಿಕೊಳ್ಳುತ್ತಾರೆ. ಉದಯ ಅಥವಾ ಸಂಜೆ ಸಮಯದಲ್ಲಿ ನಿವಾರಣೆ ಮಾಡುತ್ತಾರೆ. ಅಂದರೆ ಉದಯ ಅಂದರೆ ಬಿಸಿಲು ಹತ್ತೋಕ್ಕಿಂತ ಮುಂಚೆ, ಅಂದರೆ ಐ ಮೀನ್ ಬೆಳಗ್ಗೆ ಒಂದು 6 ಗಂಟೆಯಿಂದ 7:30-8 ಗಂಟೆ ಒಳಗಡೆ, ಸಂಜೆ 5:00-5:30 ಒಂದು 7:00-7:30 ಒಳಗಡೆ, ಈ ಒಂದು ವಿಶೇಷವಾದಂತಹ ಸಮಯದಲ್ಲಿನೇ ಆ ದೃಷ್ಟಿಯನ್ನು ನಿವಾರಣೆ ಮಾಡ್ಕೋಬೇಕು. ಈ ದಿನ ದೃಷ್ಟಿ ನಿವಾರಣೆ ಮಾಡಿಕೊಳ್ತಾರೆ. ಉದಯ ಅಥವಾ ಸಂಜೆ ಸಮಯದಲ್ಲಿ ನಿವಾರಣೆ ಮಾಡಿಕೊಳ್ತಾರೆ. ಈ ಒಂದು ಉಪಾಯ ಮಾಡೋದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಕಪ್ಪು ಬಟ್ಟೆ, ಬೇವಿನ ಎಲೆ, ಕಲ್ಲುಪ್ಪು, ಸಾಸಿವೆ, ಆರು ಮೆಣಸು ಬೇಕಾಗುತ್ತದೆ. ಇಷ್ಟು ಸಾಮಗ್ರಿಗಳು ಬೇಕಾಗಿರುವಂತಹ ಒಂದು ಸಾಮಗ್ರಿಗಳು ಅಂತಲೇ ಹೇಳ್ಬೋದು. ಬೇವಿನ ಎಲೆ, ಇಷ್ಟು ಸಾಮಗ್ರಿಗಳು ಬೇಕು. ಬ್ಲ್ಯಾಕ್ ಬಟ್ಟೆ ಬೇಕು, ಅದಕ್ಕೆ ಕಪ್ಪು ಸಾಸಿವೆಯನ್ನು ಹಾಕಬೇಕು. ಆ ಒಂದು ಬ್ಲ್ಯಾಕ್ ಬಟ್ಟೆಗೆ ಈ ಉಪಾಯ ಮಾಡುವುದೇಗೆಂದರೆ ಬ್ಲ್ಯಾಕ್ ಬಟ್ಟೆಗೆ ಸ್ವಲ್ಪ ಸಾಸಿವೆಯನ್ನು, ಕಪ್ಪು ಸಾಸಿವೆ, ಬಿಳಿ ಸಾಸಿವೆ ಅಲ್ಲ, ಜಸ್ಟ್ ಕಪ್ಪು ಸಾಸಿವೆಯನ್ನು ಹಾಕಬೇಕು. ಆ ಕಪ್ಪು ಬಟ್ಟೆಗೆ ಕಪ್ಪು ಸಾಸಿವೆಯನ್ನು ಹಾಕಬೇಕು. 6 ಮೆಣಸು ಮತ್ತು ಕಲ್ಲು ಉಪ್ಪು ಹಾಕಬೇಕು. 6 ಮೆಣಸು ನಾನು ಆಲ್ರೆಡಿ ಇಲ್ಲೇ ಇಟ್ಟಿದ್ದೀನಿ. 5 ಆದರೂ ಆಯಿತು 6 ಆದರೂ ಆಯಿತು ಮೆಣಸನ್ನು ಹಾಕಬೇಕು. ಸ್ವಲ್ಪ ಕಲ್ಲುಪ್ಪನ್ನು ಹಾಕಬೇಕು. ಈ ರೀತಿ ಇಷ್ಟು ಸಾಮಗ್ರಿಗಳನ್ನು ಏನೇನು ಹಾಕಿದ್ದೀನಿ ಅಂದರೆ ಮೆಣಸು, ಸಾಸಿವೆ, ಕಲ್ಲುಪ್ಪು, ಬೇವಿನ ಎಲೆ. ಎಷ್ಟಾದರೂ ಆಯಿತು, ನಿಮಗೆ ಇಷ್ಟೇ ಹಾಕಬೇಕು ಅನ್ನೋ ನಿಯಮ ನಿಬಂಧನೆ ಏನಿಲ್ಲ. ಬೇವಿನ ಎಲೆ 2 ಆದರೂ ಆಯಿತು 3 ಆದರೂ ಆಯಿತು ಇಲ್ಲ 5 ಆದ್ರೂ ಆಯಿತು. 5 ಬೇವಿನ ಎಲೆ ನಾನು ಹಾಕಿದ್ದೀನಿ. 5 ಬೇವಿನ ಎಲೆ ಇಷ್ಟು ಸಾಮಗ್ರಿಗಳು ಆ ಒಂದು ಕಪ್ಪು ಬಟ್ಟೆಗೆ ಹಾಕಬೇಕು. ಇಷ್ಟು ಹಾಕಿ ಕಲ್ಲುಪ್ಪು ದೀಪಾರಾಧನೆಗೆ ಉಪಯೋಗಿಸುತ್ತಾರೆ ಮತ್ತು ದೃಷ್ಟಿ ತೆಗಿಲಿಕ್ಕೆ ಉಪಯೋಗಿಸ್ತಾರೆ. ಏನೇ ಚೋಡ ದೃಷ್ಟಿ ಇದ್ದರೂ ಕಲ್ಲುಪ್ಪಿನಿಂದ ನಿವಾರಣೆ ಆಗುತ್ತದೆ ಮತ್ತು ಅದರ ಮೇಲೆ ಬೇವಿ ಎಲೆಯನ್ನು ಇಡಬೇಕು. ನಂತರ ಇದನ್ನು ಮೂಟೆ ಕಟ್ಟಿ ಮನೆಯ ಮುಖ್ಯ ದ್ವಾರಕ್ಕೆ ಸಿಂಹದ್ವಾರದ ಮೇಲೆ ಕಟ್ಟಬೇಕು. ಇದನ್ನು ಮೂಟೆ ಕಟ್ಟಬೇಕು. ನೋಡಿ, ಈ ರೀತಿ ಅದನ್ನು ಎಲ್ಲ ವಸ್ತುಗಳನ್ನು ಹಾಕಿ ಮೂಟೆ ಕಟ್ಟಿ ಮನೆಯ ಮುಖ್ಯ ದ್ವಾರ, ಸಿಂಹದ್ವಾರ ಇರುತ್ತಲ್ಲ ಮೇನ್ ಡೋರು, ಆ ತಲೆಯ ಮೇಲೆ ಮೇನ್ ಡೋರ್ ಮೇಲುಗಡೆ ಕಟ್ಟಬೇಕು. ಟ್ಯೂಸ್ಡೇ ಮತ್ತು ಥರ್ಸ್ಡೇ ಭಾನುವಾರ ಅಮಾವಾಸ್ಯೆ ದಿನ ಈ ಉಪಾಯ ಮಾಡಬೇಕು. ಬಿಳಿ ಸಾಸಿವೆ ಭೈರವನಿಗೆ ಸಂಬಂಧಿಸಿದ್ದು, ಧೂಪ ದೀಪ ನೀಡಿದರೆ ಚೋಳ ದೃಷ್ಟಿಯೆಲ್ಲ ತೊಲಗುತ್ತದೆ.
ಬಿಳಿ ಸಾಸಿವೆಗಿಂತ ಕಪ್ಪು ಸಾಸಿವೆ ಶ್ರೇಷ್ಠ. ಬೈ ಚಾನ್ಸ್ ನಿಮ್ಗೆ ಕಪ್ಪು ಸಾಸಿವೆ ಸಿಗಲಿಲ್ಲ ಅಂದರೆ ಬಿಳಿ ಸಾಸಿವೆಯಲ್ಲೂ ಇದನ್ನು ಮಾಡಬಹುದು. ಮತ್ತು ಬಿಳಿ ಸಾಸಿವೆಯಲ್ಲಿ ಮನೆಗೆ ಮುಖ್ಯ ದ್ವಾರಕ್ಕೆ ಮೂರು ಸಲ ಆ ಕಡೆ ಈ ಕಡೆ ಮೂರು ಸಲ ನೀರು ಉಳಿಸಿ ಅದನ್ನು ಆಚೆ ಎಸೆದ್ರು, ಅದರಿಂದನೂ ಸಹ ದೃಷ್ಟಿ ನಿವಾರಣೆ ಆಗುತ್ತದೆ. ನಂತರ ಧೂಪ ದೀಪಾರಾಧನೆ ಮಾಡಬೇಕು. ನೋಡಿ ಈ ರೀತಿ ಧೂಪ ದೀಪಾರಾಧನೆ, ಇದಕ್ಕೆ ಧೂಪ ದೀಪಾರಾಧನೆ ಮಾಡಬೇಕು. ಈ ರೀತಿ ಧೂಪ ದೀಪಾರಾಧನೆ ಮಾಡಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು ಪ್ರಿಯ ವೀಕ್ಷಕರೇ.